ಹಲೋ, ನಮಸ್ಕಾರ ಎಲ್ರಿಗೂ. ಯೂಟ್ಯೂಬ್ ವೀಕ್ಷಕರಿಗೆಲ್ಲ ನನ್ನ ನಮಸ್ಕಾರ. ಗುಡ್ ಮಾರ್ನಿಂಗ್. ಏನಿಲ್ಲ, ಇವತ್ತು ಏನು ವಿಡಿಯೋ ಸ್ಟಾರ್ಟ್ ಮಾಡೋಣ ಅಂದರೆ, ಒಂದು ಮಜ್ಜಿಗೆ ಕಡೆ ಬೆಣ್ಣೆ ತೆಗೆಯಕ್ಕೆ ಇದನ್ನು ತರಿಸಿದ್ದೆ. ನೋಡೋಣ ಯಾವ ಥರ ಬರುತ್ತೆ, ಯಾವ ಟೈಮಿಗೆ ಆಗುತ್ತೆ ಬರುತ್ತೆ ಬೆಣ್ಣೆ. ಯಾಕೆಂದರೆ ನಾನು ಮಿಕ್ಸಿ ಜಾರಲ್ಲಿ ಜ್ಯೂಸ್ ಜಾರಲ್ಲಿ ತೆಗಿತಾ ಇದ್ದೆ ಎಷ್ಟು ದಿವಸ. ಆಮೇಲೆ ಎಲೆಕ್ಟ್ರಿಕಲ್ಲು ಮಜ್ಜಿಗೆ ಕಡೆಯೋದಂತೂ ಅಲ್ಲ. ಅದಕ್ಕೆ ನೋಡೋಣ, ಇದು ಫಸ್ಟು ತರಿಸಿರೋದಲ್ಲ, ಯಾವ ಥರ ಬರುತ್ತೆ ವಿಡಿಯೋ ಮಾಡೋಣ ಅಂತ ಮಾಡ್ತೆ. ತೋರಿಸ್ಕೊಡೋಣ ನಿಮಗೆ. ಎಲ್ರಿಗೂ ನಮಸ್ಕಾರ. ವಿಲೇಜ್ ಅಶ್ವಿನಿ ವಿಲೇಜ್ ಕಲ್ಚರ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ಅಲ್ಲಿ ಸ್ಟಾರ್ಟ್ ಮಾಡೋಣ. ಇಷ್ಟು ಇದಿಷ್ಟು ಮೊಸರು ತೆಗೆದಿಟ್ಟಿದ್ದೆ. ಅಲ್ಲಿ ಇನ್ನೂ ಸ್ವಲ್ಪ ಕೆನೆನೂ ತೆಗೆದಿಟ್ಟಿದ್ದೆ. ತೋರಿಸ್ತೀನಿ ನೋಡಿ, ಇಷ್ಟಿದೆ, ಇಷ್ಟು ಎತ್ತಿಟ್ಟಿದ್ದೆ. ನೋಡೋಣ ಇದರಲ್ಲಿ ಎಷ್ಟು ಬರುತ್ತೆ ಅಂತ ನೋಡೋಣ. ಸ್ಟಾರ್ಟ್ ಮಾಡೋಣ ಹಾಗಾದ್ರೆ. ನಾನು ಇಷ್ಟು ದಿವಸ ಯಾವಾಗಲೂ ಮಿಕ್ಸಿ ಜಾರಲ್ಲಿ ತೆಗಿತಾ ಇದ್ದೆ ಬೆಣ್ಣೆನ, ಜಾಸ್ತಿ ತಗೊಂಡಿಲ್ಲ ಹೊರಗಡೆ. ಫಸ್ಟ್ ಟೈಮ್ ತೆಗಿತಾ ಇದ್ದೀನಿ, ಎಷ್ಟೊತ್ತಿಗೆ ಬೆಣ್ಣೆ ಬರುತ್ತೆ ಅಂತ ನೋಡೋಣ. ಪಾತ್ರೆ ಎಲ್ಲ ಸ್ಪ್ರೆಡ್ ಆಗುತ್ತೆ ಅನ್ಸುತ್ತೆ. ನೋಡೋಣ ಸ್ಟಾರ್ಟ್ ಮಾಡೋಣ. ನೋಡಿ ಫ್ರೆಂಡ್ಸ್, ಹಿಂಗೆ ಸ್ವಲ್ಪ ಪ್ರೆಸ್ ಮಾಡಿದ್ರೆ ಬರುತ್ತೆ. ಸ್ವಲ್ಪ ಸ್ಪ್ರೆಡ್ ಆಗ್ತಾ ಇದೆ, ಫಸ್ಟ್ ಟೈಮ್ ಅಲ್ವಾ, ನೋಡೋಣ ಅಂತೆ. ಪ್ರಯತ್ನ ನೆಕ್ಸ್ಟ್ ಟೈಮ್ ಪಾತ್ರೆ ಸ್ವಲ್ಪ ದೊಡ್ಡ ತಗೊಂಡ್ರೆ ನಾನು ಆಗುತ್ತೆ ಅನ್ಸುತ್ತೆ. ನೋಡಿ ಫ್ರೆಂಡ್ಸ್ ಹೇಗನ್ನಿಸ್ತು ಅಂತ ಆಮೇಲೆ ನನಗೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ನೊರೆ ಬರ್ತಾ ಇದೆ, ಸ್ವಲ್ಪ ಗಟ್ಟಿ ಆದರೆ ಬಂದಂಗೆ ಅನಿಸುತ್ತೆ ಬೆಣ್ಣೆ. ನೋಡಿ ಫ್ರೆಂಡ್ಸ್ ಹಿಂಗಾಗಿದೆ, 5 ನಿಮಿಷ ಆಯ್ತು ಅಷ್ಟೇ ಹಾಕಿ. ನಾನು ಎಲ್ಲ ನೊರೆ ಕಟ್ಕೊಂಡಿದೆ, ನಂದು 5 ನಿಮಿಷಕ್ಕೆ ಬೆಣ್ಣೆ ಬರುತ್ತೆ ಅನ್ಸುತ್ತೆ. ತೋರಿಸ್ತೀನಿ ನೋಡಿ ಫ್ರೆಂಡ್ಸ್, ಈಗ ಎಷ್ಟು ಬಂದಿದೆ ಬೆಣ್ಣೆ ಅಂತ ನೋಡಿ ಫ್ರೆಂಡ್ಸ್, ಇಷ್ಟು ಬಂದಿದೆ ಬೆಣ್ಣೆ. ಸಾಕು, 1.5 ಗಂಟೆ ಅಷ್ಟೊತ್ತಿಗೆ ಬಂದುಬಿಡುತ್ತೆ ಫ್ರೆಂಡ್ಸ್. ಯಾಕೆ ಅಂದರೆ ಇದನ್ನು ಯಾಕೆ ತೋರಿಸ್ದೆ ನಾನು ಅಂದರೆ, ಈಗ ಜಾಸ್ತಿ ಕೆನೆ ಇರುತ್ತೆ, ಅವಾಗ ಇಟ್ಟಾಗ ಹಾಕಕ್ಕೆ ಚೆನ್ನಾಗೆ, ಅಲ್ಲಿ ಕೂಡಿಟ್ಟಾಗ ಇದರಲ್ಲಿ ಹಾಕ್ತೀವಿ. ಆದರೆ ಇದರಲ್ಲಿ ಒಂದು ಸ್ವಲ್ಪ ಈಗ ತುಪ್ಪ ಖಾಲಿ ಆಗಿಬಿಟ್ಟಿರುತ್ತೆ, ಹಾಗಾಗಿ ತೋರಿಸ್ತೀನಿ ನೋಡಿ ಫ್ರೆಂಡ್ಸ್. ನಾನು ಎದರಲ್ಲಿ ಕೆನೆ ಎತ್ತಿಟ್ಟಿದ್ದೆ ಅಂತ
ಇದರಲ್ಲಿ ಫ್ರೆಂಡ್ಸ್. ಇಷ್ಟೆಲ್ಲ ನಾನು ಕೆನೆ ಎತ್ತಿಟ್ಟಿದ್ದು, ಆಮೇಲೆ ನಿನ್ನೆ ಸ್ವಲ್ಪ ಹೆಪ್ಪು ಹಾಕಿದ್ದೆ, ಆ ಮೊಸರು ಸ್ವಲ್ಪ, ಇದೊಂದು ಸ್ವಲ್ಪ ನೋಡಿ ನೋಡಿ ಫ್ರೆಂಡ್ಸ್, ಇಷ್ಟು ಬಂದಿದೆ ಕೆನೆ. ಇದೊಂದು ಟಿಪ್ಸ್ ಅನ್ಕೋಬೇಕು, ಯಾಕಂದರೆ ಸ್ವಲ್ಪ ಬೆಣ್ಣೆ ಇದ್ದಾಗ, ಖಾಲಿ ಆದಾಗ, ಸ್ವಲ್ಪ ಕೆನೆ ಎತ್ತಿಟ್ಟಿದ್ದಾಗ ಅಲ್ಲ ಕಿಚನಲ್ಲೇ ಮಾಡ್ಕೊಂಬಿಡ್ಬೋದು ಇಷ್ಟನ್ನ. ಅದಕ್ಕಾಗಿ ಇದು ಹೊಸ ಥರ ಬಂದಿತ್ತು, ಸ್ಟೀಲ್ ಅಂಗಡಿಲಿ ತೊಗೊಂಡಿದ್ದು, ಅದಕ್ಕೆ ನೋಡೋಣ ಅಂತ ತಗೊಂಬಂದೆ. ಏನಿಲ್ಲ ಫ್ರೆಂಡ್ಸ್, ಈಗ ನಮ್ಮ ಹಳ್ಳಿ ಕಡೆ ಕಡುಗೋಲಲ್ಲಿ ಕಡೀತಾರಲ್ಲ ಬೆಣ್ಣೆನ, ಸೇಮ್ ಅದೇ ಥರ ಬರುತ್ತೆ. ಏನಂದರೆ ಇಂಪ್ರೆಸ್ ಮಾಡೋದು ಅಷ್ಟೇ. ಹೇಗನ್ನಿಸ್ತು ಫ್ರೆಂಡ್ಸ್ ನನ್ನ ವಿಡಿಯೋ? ನನ್ನ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನನ್ನಿಂದ ನಿಮಗೆ ಯಾವ್ಯಾವ ಥರ ವಿಡಿಯೋ ಬೇಕು ಪ್ಲೀಸ್ ಕಮೆಂಟ್ ಸೆಕ್ಷನಲ್ಲಿ ಹಾಕಿ. ನನ್ನ ಕೈಲಾದ ನನಗೆ ಬಂದಿದ್ದು ಕೈ ನನಗೆ ಗೊತ್ತಿದ್ದು ನಾನು ಹೇಳ್ತೀನಿ ಮಾಡ್ಕೊಡಿ. ನಿಮಗೆ ಯಾವ ಥರ ಬೇಕೋ ಆ ಥರ ವಿಡಿಯೋ ಮಾಡ್ತೀನಿ. ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಪ್ಲೀಸ್ ನನ್ನ ಚಾನಲ್ ನೋಡ್ತಿರೋರು, ಫಸ್ಟ್ ಟೈಮ್ ನೋಡ್ತಿರೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫ್ರೆಂಡ್ಸ್.